ನಿಮ್ಮ ಮಗು ಅಕ್ಷರಗಳು ಅಥವಾ ಸಂಖ್ಯೆಗಳನ್ನು ಬರೆಯಲು ಪ್ರಾರಂಭಿಸುವ ಮೊದಲು ಪೆನ್ಸಿಲ್ ಅನ್ನು ಹೇಗೆ ಹಿಡಿಯಬೇಕೆಂದು ಕಲಿಯುವುದು ಮುಖ್ಯ. 1 ಮತ್ತು 7 ವರ್ಷದ ನಡುವೆ ಮಗುವಿನ ಈ ಸಾಮರ್ಥ್ಯವು 4 ಹಂತಗಳಲ್ಲಿ ಸಾಗುತ್ತದೆ. ಪ್ರಾರಂಭದಲ್ಲಿ ಮಕ್ಕಳು ತಮ್ಮ ಮುಷ್ಟಿಯಲ್ಲಿ ಪೆನ್ಸಿಲ್ ಅನ್ನು ಹಿಡಿದು ಗುರುತುಗಳನ್ನು ಮಾಡಲು ತಮ್ಮ ಇಡೀ ತೋಳನ್ನು ಚಲಿಸುತ್ತಾರೆ. ಹೀಗೆ ಮಾಡುವುದರಿಂದ ಗೀಚಲು ಆಗತ್ತೆ, ಆದರೆ ನಿಯಂತ್ರಿತ ರೇಖೆಗಳನ್ನು ಮಾಡಲು ಆಗುವುದಿಲ್ಲ. ಮುಂದಿನ 2 ಹಂತಗಳಲ್ಲಿ ಮಕ್ಕಳು ಪೆನ್ಸಿಲನ್ನು ತಮ್ಮ ಹೆಬ್ಬೆರಳು ಮತ್ತು 4 ಬೆರಳುಗಳಲ್ಲಿ ಹಿಡಿದು ನಂತರ ಹೆಬ್ಬೆರಳು ಮತ್ತು ಮೊದಲ 3 ಬೆರಳುಗಳಿಂದ ಹಿಡಿಯುತ್ತಾರೆ. ಅಂತಿಮವಾಗಿ ಅವರು ತಮ್ಮ ಹೆಬ್ಬೆರಳು ಮತ್ತು ಮೊದಲ 2 ಬೆರಳುಗಳನ್ನು ಮಾತ್ರ ಬಳಸಲು ಕಲಿಯುತ್ತಾರೆ. ನಿಯಂತ್ರಿತ ರೇಖೆಗಳನ್ನು ಮಾಡಲು ಇದು ಅವರಿಗೆ ಸಹಾಯ ಮಾಡುತ್ತದೆ. ಕ್ರೇಯಾನ್ಗಳು, ಪೆನ್ಸಿಲ್ ಅಥವಾ ಚಾಕ್ ಪೀಸ್ಗಳನ್ನು ಸಣ್ಣ ತುಂಡುಗಳಾಗಿ ಮಾಡಿ ಈ ಕೌಶಲ್ಯವನ್ನು ಬೆಳೆಸಲು ನೀವು ಮಗುವಿಗೆ ಸಹಾಯ ಮಾಡಬಹುದು. ಮುಷ್ಟಿಯಲ್ಲಿ ಹಿಡಿಯಲು ತುಣುಕುಗಳು ತುಂಬಾ ಚಿಕ್ಕದಾದ ಕಾರಣ ಅವರು ತಮ್ಮ ಹೆಬ್ಬೆರಳು ಮತ್ತು ಬೆರಳುಗಳನ್ನು ಬಳಸಲು ಪ್ರಾರಂಭಿಸುತ್ತಾರೆ. ಈ ಕೌಶಲ್ಯವು ನಿಮ್ಮ ಮಗುವಿಗೆ ಅಕ್ಷರಗಳು ಮತ್ತು ಸಂಖ್ಯೆಗಳನ್ನು ಬರೆಯಲು ಅಗತ್ಯವಾದ ನಿಯಂತ್ರಿತ ರೇಖೆಗಳನ್ನು ಮಾಡಲು ಸಿದ್ಧಪಡಿಸುತ್ತದೆ.